ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ನೀರು ದೋಸೆ. ಒಂದು ಪರ್ಫೆಕ್ಟ್ ನೀರು ದೋಸೆ ಮಾಡೋದಕ್ಕೆ ನೀರನ್ನು ಎಷ್ಟು ಆ್ಯಡ್ ಮಾಡಬೇಕು, ಹಾಗೆಯೇ ಅದರ ಕನ್ಸಿಸ್ಟೆನ್ಸಿ ಹದ ಎಷ್ಟಿರಬೇಕು ಅಂತ ಡೀಟೇಲಾಗಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನೀರು ದೋಸೆ ಮಾಡೋದಕ್ಕೆ ನಾನಿಲ್ಲಿ ದೋಸೆ ರೈಸು ಒಂದು ಲೋಟ ತೊಗೊಂಡಿದ್ದೀನಿ. ಸುಮಾರು 200 ಗ್ರಾಮಷ್ಟು ರೈಸ್ ಇದೆ. ಇದನ್ನು ತೊಳೆದುಬಿಟ್ಟು ಚೆನ್ನಾಗಿ ನೆನೆಸಿಡಬೇಕಾಗುತ್ತೆ. ಮಿನಿಮಮ್ 4 to 5 hours ನಾವು ನೆನೆಸಬೇಕಾಗುತ್ತೆ. ಇಲ್ಲ ಬೆಳಿಗ್ಗೆ ನೀವು ತಿಂಡಿ ಮಾಡ್ತೀರಾ ಅಂತಂದರೆ ಓವರ್ ನೈಟ್ ನೆನೆಸಿದ್ರೂ ಆಗುತ್ತೆ. ಇದು ಚೆನ್ನಾಗಿ ನೆನೆಬೇಕು, ಆಗಲೇ ಇದು ನಾವು ನುಣ್ಣಕ್ಕೆ ರುಬ್ಬೋಕ್ಕೆ ಸಾಧ್ಯ. ಹಾಗಾಗಿ ಮಿನಿಮಮ್ 4 to 5 hours ಇದು ನೆನೆಬೇಕಾಗುತ್ತೆ. ಈಗ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ. ದೋಸೆ ರೈಸ್ ತೊಗೋಬೋದು, ಇಲ್ಲ ರೇಷನ್ ರೈಸ್ ಎಕ್ಸಲೆಂಟ್ ಆಗಿರುತ್ತೆ. ಅದಿಲ್ಲ ಅಂದರೆ ಸೋನಾ ಮಸೂರಿ ರೈಸ್ನೂ ಸಹ ಹಾಕ್ಬೋದು. ಈಗ ನೆಂದಿರೋಂಥ ಅಕ್ಕಿನ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ಸ್ಪೂನಷ್ಟು ಕಾಯಿಚೂರನ್ನ ಸೇರಿಸ್ತಾ ಇದ್ದೀನಿ. ಕಾಯಿಚೂರಲ್ಲಿ ಆ ಕಪ್ಪುಗಿರೋಂಥ ಲೇಯರ್ನ ತೆಗೆದುಬಿಟ್ಟಿದ್ದೀನಿ, ಯಾಕೆಂದರೆ ನೀರು ದೋಸೆ ಬೆಳ್ಳಗೆ ಬರಬೇಕಲ್ವ. ಹಾಗಾಗಿ ಇಲ್ಲಾಂದರೆ ಕಾಯಿತುರಿನೂ ಸಹ ಸೇರಿಸ್ಕೋಬೋದು. ಕಾಯಿನ ಎಷ್ಟು ಸೇರಿಸ್ತೀವಿ ಅದು ಡಿಪೆಂಡು. ಜಾಸ್ತಿ ಸೇರಿಸಿದರೆ ನೀರು ದೋಸೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. 2 ಸ್ಪೂನ್ 3 ಸ್ಪೂನ್ ಸೇರಿಸಿದರೆ ಮಾಮೂಲಿಯಾಗಿ ಬರುತ್ತೆ. ಕೆಲವರು 1 ಲೋಟ ಅಕ್ಕಿಗೆ 1/2 ಲೋಟ ಕಾಯಿನೂ ಸೇರಿಸ್ತಾರೆ, ಅದು ನಿಮ್ಮ ನಿಮ್ಮ ಇಷ್ಟದಂತೆ. ನಾನಿಲ್ಲಿ 2 ಸ್ಪೂನಷ್ಟು ಕಾಯಿಚೂರನ್ನ ಸೇರಿಸ್ತಾ ಇದ್ದೀನಿ. ಈಗ ನೀರು ಹಾಕ್ತಾನೆ 1 ರೌಂಡ್ ರುಬ್ಬಿಕೊಂಡು ತರ್ತರೆಯಾಗಿ, ಆಮೇಲೆ ಈಗ ನೋಡಿ ಲೆಕ್ಕ ಹಾಕೊಳ್ಳಿ 1 ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿ ಜಾರಿಗೆ ರುಬ್ಕೊಳ್ತಾ ಇದ್ದೀನಿ. ಈಗ 1 ಲೋಟದಷ್ಟು ನೀರು ಹಾಕಿದ್ದೀನಿ, ಯಾಕೆಂದರೆ ಮಿಕ್ಸಿ ಜಾರ್ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ರುಬ್ಬಕ್ಕಾಗಲ್ಲ. ನೋಡಿ ಬೆಣ್ಣೆ ಥರ ಇರಬೇಕು, ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟಾಗಿ ನಿಮ್ಮ ಮಿಕ್ಸಿ ಜಾರ್ನಲ್ಲಿ ಕಂಟಿನ್ಯೂಸಾಗಿ ರುಬ್ತಾನೆ ಇರಿ, ಸಾಫ್ಟ್ ಆಗಬೇಕಷ್ಟೇ. ನೋಡಿ ಕರೆಕ್ಟಾಗಿ ಸಾಫ್ಟ್ ಆಗಿದೆ. 1 ಲೋಟದಷ್ಟು ನೀರು ಹಾಕ್ಕೊಂಡು ಈಗ ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಹಾಕೋಬೇಕೋ ಹಾಕ್ಕೊಳ್ಳೋಣ. ಈಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿನೇ ಇದೆ ನೋಡಿ, ಇನ್ನೂ ಗಟ್ಟಿದೆ. ಈ ಹದದಲ್ಲಿ ನಮಗೆ ನೀರು ದೋಸೆ ಚೆನ್ನಾಗಿ ಬರಲ್ಲ, ಕ್ರ್ಯಾಕ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಮತ್ತೆ 1 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ 2ನೇ ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2ನೇ ಲೋಟ ಸೇರಿಸಿ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿಯಾಗಿರೋದ್ರಿಂದ 3ನೇ ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿನಲ್ಲಿ ಸುಮಾರು 8 ರಿಂದ 9 ನೀರು ದೋಸೆ ನಾವು ರೆಡಿ ಮಾಡಬಹುದು. ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಹೇಗಿರಬೇಕು ಅಂದರೆ ಇದು ಹಾಲು ಥರ ಇರಬೇಕು ಅಷ್ಟೇ ಇದು ಹದ, ನೀರು ದೋಸೆ ಹದ. ಹಾಗಾಗಿ ಈಗ 1/2 ಲೋಟ ಎಕ್ಸ್ಟ್ರಾ ನೀರನ್ನ ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ನಾನು 3.5 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 3.5 ಲೋಟ ನೀರು ಸೇರಿಸ್ಬಿಟ್ಟು ರುಚಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀರು ದೋಸೆ ಹಿಟ್ಟು ಹದ ಏನು ಅಂತಂದರೆ ನೋಡಿದರೆ ಹಾಲು, ಎಮ್ಮೆ ಹಾಲು ಹೇಗಿರುತ್ತೆ ನೋಡಿ, ಆ ಕನ್ಸಿಸ್ಟೆನ್ಸಿನಲ್ಲಿ ಈ ಹಿಟ್ಟಿರಬೇಕು. ಹಾಗಿದ್ದರೆ ನೀರು ದೋಸೆ ಚೆನ್ನಾಗಿ ಬರೋದು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ಹಾಕಿರೋದ್ರಿಂದ ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ನೀರು ದೋಸೆ ಹಾಕಬೇಕಾದ್ರೆ ತವ ಚೆನ್ನಾಗಿ ಕಾದಿರಬೇಕು. ಆಗಲೇ ನಾವು ಆ ಹಿಟ್ಟನ್ನು ತವ ಮೇಲೆ ಹಾಕಿದರೆ ಗುಳ್ಳೆ ಗುಳ್ಳೆ ತೂತ 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 ಬರುತ್ತೆ. ಇಲ್ಲ ಅಂದರೆ ಅದು ತೂತ ತೂತ ಬರಲ್ಲ, ಒಂಥರ ರಬ್ಬರ್ ಥರ ಹೋಗ್ಬಿಡುತ್ತೆ. ಹಾಗೆಯೇ ನಾವು ಹಾಕೋಕ್ಕಿಂತ ಮುಂಚೆ ಒಂದು 3-4 ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕೆಳಗಡೆಯಿಂದ ಮೇಲುಗಡೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮೊದಲು ಹೊರಗಡೆ ಹಾಕ್ಕೊಂಡು ಆಮೇಲೆ ಮಧ್ಯದಲ್ಲಿ ತೂತ ಎಲ್ಲಿರುತ್ತೋ ಅಲ್ಲೆಲ್ಲ ಹಾಕ್ಕೊಂಡು ಬರಬೇಕಾಗುತ್ತೆ. ನೋಡಿ ತವ ಚೆನ್ನಾಗಿ ಕಾದಿರೋದ್ರಿಂದ ಆ ಥರ ತೂತ ತೂತ ಬರುತ್ತೆ, ಇಲ್ಲ ಅಂದರೆ ತೂತ ಬರಲ್ಲ. ಹಾಗಾಗಿ ನೀರು ದೋಸೆ ಹಾಕಬೇಕಾದ್ರೆ ಚೆನ್ನಾಗಿ ಕಾದಿರಬೇಕು ತವ. ಹೇಗೆ ರವೆ ದೋಸೆಗೆ ತವ ಕಾದಿರಬೇಕೋ ಹಾಗೆಯೇ ಬೇಕು ಅಂದರೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಅದರ ಹಾಕಬಹುದು, ಆಪ್ಷನಲ್. ಎಣ್ಣೆ ಹಾಕೋ ಕಂಡೀಷನ್ ಏನಿಲ್ಲ, ಇದು ಆಪ್ಷನಲ್ಲು. ಇನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಬೆಂದಾದಮೇಲೆ ನೋಡಿ ಅದೇ ಒಂದು ಕಡೆಯಿಂದ ಎತ್ಕೊಂಡು ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಅದನ್ನು ನಾವು ಎತ್ತಬಹುದು, ಹಾಗೆ ಬಂದುಬಿಡುತ್ತೆ. ರವೆ ದೋಸೆ ಹೇಗೆ ಬೇಯಿಸ್ತೀವೋ ಅದೇ ರೀತಿ ನೀರು ದೋಸೆನೇ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ತೆಳ್ಳಗೆ ಇರೋದ್ರಿಂದ ಇದು ಬೇಗ ಬೆಂದ್ಕೊಬಿಡುತ್ತೆ. ಈಗ ನೋಡಿ ಸೂಪರ್ ಆಗಿರೋಂಥ ನೀರು ದೋಸೆ ರೆಡಿಯಾಗಿದೆ. ಈಗ ಮತ್ತೆ ನೆಕ್ಸ್ಟ್ ದೋಸೆ ಹಾಕಬೇಕು ಅಂದಾಗಲೂ ತವನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ಮತ್ತೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ. ಯಾಕೆಂದರೆ ಅಕ್ಕಿ ರುಬ್ಬಿರೋದು ಕೆಳಗಡೆ ಹೋಗಿ ಸೆಟ್ಲಾಗ್ಬಿಟ್ಟು ಮೇಲುಗಡೆ ನೀರು ಥರ ಇರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಪ್ರತಿ ದೋಸೆಗೂ ನಾವು 3-4 ಸತಿ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ನಾವು ರವೆ ದೋಸೆಗೆ ನಾವು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತೀವೋ ಅದೇ ರೀತಿ ನೀರು ದೋಸೆಗೂ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಇದನ್ನು ನೋಡಿ ಇನ್ನೊಂದು ಮುಚ್ಚಿಟ್ಟು ಸಹ ಬೇಯಿಸ್ಬಹುದು. ಮುಚ್ಚಿಟ್ಬಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ, ಓಪನ್ ಆಗಿಟ್ಟರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ, ಬೇಕು ಅಂದರೆ ಹಾಕೋಬಹುದು. ಎಣ್ಣೆ ತುಪ್ಪ ಬೇಕು ಅಂದರೆ ಹಾಕೋಬಹುದು, ಇಲ್ಲಾಂದರೆ ಹಾಗೆಯೇ ಬೇಯಿಸ್ಕೋಬಹುದು. ತವ ಮಾತ್ರ ನಿಮ್ಮದು ಸ್ವಲ್ಪ ಹಾಕೋಕ್ಕಿಂತ ಮುಂಚೆ ಈರುಳ್ಳಿನೋ ಅಥವಾ ಆಲೂಗೆಡ್ಡೆನೋ ಏನೋ ಒಂದು ಹಾಕ್ಕೊಂಡು ಒಂದು ಸತಿ ಸವರ್ಕೋಬಿಡಿ, ಆಗ ಚೆನ್ನಾಗಿ ನೀರು ದೋಸೆ ಎದ್ದು ಬರುತ್ತೆ.
ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೀರ್ದೋಸೆ. ತೆಳ್ಳಗೆ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅಕ್ಕಿ ಕಾಯಿ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಖಾರ ಖಾರವಾಗಿ ಚಟ್ನಿನೂ ಚೆನ್ನಾಗಿ ಹೊಂದುತ್ತೆ. ಸಿಹಿಯಾಗಿ ಫ್ರೆಶ್ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ತೀವಿ, ಅದು ತುಂಬಾ ಚೆನ್ನಾಗಿರುತ್ತೆ. ನೀರು ದೋಸೆನ ಸಡನ್ನಾಗಿ ನಾವು ಟ್ರಯಾಂಗಲ್ ಶೇಪ್ ಫೋಲ್ಡ್ ಮಾಡಿಬಿಟ್ರೆ ಅಂಟ್ಕೊಬಿಡುತ್ತೆ. ಕೆಲವರಿಗೆ ಅದಿಷ್ಟ ಆಗಲ್ಲ. ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಥರ ಎಲೆ ಮೇಲೋ ತಟ್ಟೆ ಮೇಲೋ ಹಾಗೆ ಓಪನ್ ಆಗಿರ್ಬಿಟ್ಟು ಒಂದು ಫ್ಯೂ ಸೆಕೆಂಡ್ಸ್ ಓಪನ್ ಮಾಡಿಬಿಟ್ಬಿಟ್ಟು ಆಮೇಲೆ ಫೋಲ್ಡ್ ಮಾಡ್ಕೊಂಡ್ರೆ ಅದು ಅಂಟಲ್ಲ. ಅದೊಂದು ಟಿಪ್ಪು, ಇಷ್ಟಪಡೋರು ಅದನ್ನ ಫಾಲೋ ಮಾಡ್ಕೋಬಹುದು. ಹಾಗೆಯೇ ಒಂದು ಎರಡು ಮೂರು ದೋಸೆ ಆದಮೇಲೆ ನಾವು ಹಿಟ್ಟು ಏನಾದರೂ ಗಟ್ಟಿ ಇದೆ ಅಂತಂದರೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಹಿಟ್ಟು ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಹೇಗೆ ರವೆ ದೋಸೆ ಹಿಟ್ಟು ಗಟ್ಟಿ ಆಗ್ತಾ ಹೋಗುತ್ತೆ, ಹಾಗೆಯೇ ಇದು ಒಂದು ಎರಡು ಮೂರು ದೋಸೆ ಆದಮೇಲೆ ಒಂದು ಸ್ಪೂನ್ ಎರಡು ಸ್ಪೂನ್ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಂಡು ಹೋಗಿ ಅದು ಕರೆಕ್ಟಾಗಿ ಬರುತ್ತೆ. ನೀರು ತೀರಾ ಹಿಟ್ಟು ತೀರಾ ತೆಳ್ಳಗಿದ್ರೂ ಅಷ್ಟು ಕ್ಲೀನಾಗಿ ಬರಲ್ಲ, ಕರೆಕ್ಟಾಗಿರಬೇಕು. ತೀರಾ ಗಟ್ಟಿಗಿದ್ರೆ ಏನಾಗುತ್ತೆ ಅಂತಂದರೆ ಕ್ರ್ಯಾಕ್ ಕ್ರ್ಯಾಕ್ ಥರ ಬಂದುಬಿಡುತ್ತೆ ದೋಸೆನಲ್ಲಿ. ಅದು ಒಂದು ನಿಮಗೆ ಸಿಗ್ನಲ್ ಹಿಟ್ಟು ಗಟ್ಟಿದೆ ಅಂತಂದರೆ ಈ ಥರ ತೂತ ತೂತ ಬರಲ್ಲ, ಮಧ್ಯೆ ಸೀಳ್ದಂಗೆ ಕ್ರ್ಯಾಕ್ ಥರ ಆಗಿ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ನೀವು ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ದೋಸೆ ಹಾಕಿ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡಿಬಿಡ್ಬೋದು, ಜೊತೆಗೆ ಖಾರ ಖಾರವಾಗಿ ಚಟ್ನಿ ಮಾಡ್ಕೋಬಹುದು. ಇಲ್ಲಾಂದರೆ ಸಿಹಿ ಬೇಕು ಅಂದವ್ರಿಗೆ ತೆಂಗಿನ ತುರಿ ಜೊತೆಗೆ ಬೆಲ್ಲನ ಸೇರಿಸ್ಕೊಳ್ತಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ತೆಳ್ಳಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ, ಖಾರವಾಗಿದೆ, ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ವೆಜಿಟೇಬಲ್ಸ್ ಸಾಗು ಚೆನ್ನಾಗಿರುತ್ತೆ. ನಿಮ್ಮಿಷ್ಟ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬಹುದು. ಏನು ಅಂತಂದರೆ ಸ್ಪೆಷಲಾಗಿ ತವಾಯಿಂದ ಡೈರೆಕ್ಟಾಗಿ ತಟ್ಟೆಗೆ ಹೋಗಬೇಕು, ಈ ಥರ ಎಲೆ ಹೋಗ್ಬಿಡ್ಬೇಕು. ಬಿಸಿ ಬಿಸಿಯಾದ ನೀರು ದೋಸೆನ ಚಟ್ನಿ ಹೆಚ್ಕೊಂಡು ತಿಂದರೆ A1 ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ. ಥ್ಯಾಂಕ್ ಯು, ಬೈ ಬೈ, ಸಿ ಯು.